ನೆಕ್ಸ್ಟ್ ದೇವರೇ ದೇವಸ್ಥಾನದಲ್ಲಿ ನಿಂತು ನಮ್ಮನ್ನ ಕಾಪಾಡಿದ್ದೆ ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಆ ಡಾಕ್ಟ್ರೇ ನಮ್ಮನ್ನ ಯಾಮಾಸ್ಬಿಟ್ರೆ ಹೆಂಗಾಗುತ್ತೆ ಅನ್ನೋದು ಒಂದು ವಿಷಯ, ಒಂದು ಸೂಕ್ಷ್ಮವಾಗಿ ಟಚ್ ಮಾಡಿದ್ದಾರೆ. ನೀವೇಳು ಅದನ್ನ ಆ ಥರದ್ದೊಂದು ನಾನು ಯಾವತ್ತೂ ಪಾತ್ರ ಮಾಡಿರಲಿಲ್ಲ. ಆ್ಯಂಡ್ ಮುಖ್ಯವಾಗಿ ಕನ್ನಡದಲ್ಲಿ ಫಸ್ಟ್ ಟೈಮ್ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ಳೋದು. ಇನ್ಫ್ಯಾಕ್ಟ್ ನೋಡಿದವರು ಅಷ್ಟು ಜನ ಫೋನ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸಿದ್ದೀರಾ, ಒಳ್ಳೆ ಫಿಲ್ಮು, ರಾಮಾರ್ಜುನ ಏನೋ ಈ ಫ್ರೆಶ್ ಸ್ಟಾರ್ಟ್ ಈ ವರ್ಷಕ್ಕೆ ಬರ್ತಾ ಇದೆ. ಪ್ಲಸ್ ಅದರಲ್ಲೂ ನೀವು ತುಂಬ ಚೆನ್ನಾಗಿ ನಡೆಸಿದ್ದೀರಾ, ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಾವು ಅಂದರೆ ಅನೀಶ್ ಒಂದು ನಾವು ಪ್ರೀವಿಯಸ್ ಫಿಲ್ಮ್ಸ್ ನೋಡ್ಕೊಂಡು ಬಂದಾಗ ಇದರಲ್ಲಿ ಆ ಶೇಡ್ಸನ್ನೇ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕಾಂಟ್ರಾಸ್ಟ್ ಆಗಿ ನನ್ನ ಪಾತ್ರ ಏನು ಹರಿಪ್ರಸಾದ್ ಡಾಕ್ಟರ್ ಪಾತ್ರ ಇದೆ, ನೋಡಿದಾಗ ಯಾರೂ ಅದನ್ನು ಹೇಳ್ತಾರೆ. ಈಗ ಮೊನ್ನೆ ನನ್ನ ಫಿಲ್ಮ್ ನೋಡ್ಕೊಂಡು ಬಂದವರು ದರ್ಶನ ಯಾರು ಹೇಳ್ತಾ ಇದ್ರೆ ಹಿಂದೆ ಜನ ಪಬ್ಲಿಕ್ ಮಾತಾಡ್ಕೊಳ್ತಾ ಇದ್ದಾರೆ. ಲಾಸ್ಟಲ್ಲಿ ಗೊತ್ತಾದಾಗ ಅದು ರಿವೀಲ್ ಎಲ್ಲೂ ಮಾಡಿರಲಿಲ್ಲ, ಓ ಇವನ ಕಳ್ಳನ ಮಗ ಅಂತ. ಸೊ ಹಂಗಾಗಿ ಅದು ರೀಚ್ ಆಗಿದೆ ನಾವು ಮಾಡಿದ್ದು. ಸೊ ಆ ಕ್ರೆಡಿಟ್ಟು ಡೈರೆಕ್ಟರ್ ಅನೀಶ್ಗೆನೇ ಹೋಗ್ಬೇಕು, ಯಾಕಂದರೆ ಆ ಪಾತ್ರನ ಎಲ್ಲೂ ಬಿಟ್ಕೊಡ್ದಿರ ಒಂದು, ಯಾಕಂದ್ರೆ ನಾನು ಮಾಡ್ಕೊಂಡು ಬಂದಿರೋದು ಅಂಥದ್ದೇ ಪಾತ್ರಗಳು, ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು. ಆ ಥರ ಒಂದು ಡೀಸೆಂಟ್ ಆಗಿ ಕಾಣಿಸುವಂಥ ಡಾಕ್ಟ್ರು ಏನೋ ಅವನು ಈ ಥರ ಆಗ್ತಾನೆ, ಈ ಥರ ಮಾಡ್ತಾನೆ ಅನ್ನೋದು ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟು ಸಿನಿಮಾದಲ್ಲಿ. ಈಗ ರಿವೀಲ್ ಮಾಡ್ತಾ ಇದೆ ಯಾಕಂದರೆ ಸಾಕಷ್ಟು ಜನ ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹಂಗಾಗಿ ನನಗೆ ಪರ್ಸ್ನಲಿ ಈಗ ಮಲಯಾಳಂನಲ್ಲಿ ಎರಡು ಫಿಲ್ಮ್ ವಿಲನ್ ಅನ್ನು ಮಾಡಿದ್ದೆ. ಇದು ಇಲ್ಲಿ ಫಸ್ಟ್ ಟೈಮ್ ಕನ್ನಡದಲ್ಲಿ ನೆಗೆಟಿವ್ ಶೆಡ್ಯೂಲ್ ವಿಲನ್ ಅನ್ನು ಕಾಣಿಸ್ಕೊಳ್ತಾರೆ. ಒಬ್ಬ ಆಡಿಯನ್ಸ್ ಆಗಿ ನನಗೆ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ನಾನು ಕೊಟ್ಟಿರೋ ಕಾಸಿಗೆ ಪಕ್ಕ ಪೈಸಾ ವಸೂಲ್ ಅಂತ ಅನಿಸ್ತು. ಯಾಕಂದರೆ ಒಂದು ಫೈಟ್ಸ್ ಇರ್ಬೋದು, ಯಾಕಂದರೆ ಸಾಂಗ್ಸ್ ಅಂತೂ ತುಂಬ ಹದವಾಗಿದೆ, ಇಂಪಾಗಿದೆ, ಡ್ಯಾನ್ಸ್ ಸಖತ್ತಾಗಿದೆ. ಆ್ಯಂಡ್ ಆ ಲವ್ ಸಾಂಗ್ ಅಂತೂ ಅನೀಶು ನಿಶ್ವಿತಾ ತುಂಬ ಮುದ್ದ ಕಾಣಿಸ್ತಾರೆ. ಆ್ಯಂಡ್ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೆಂಗೆ ಹೋಯಿತು ಫಿಲ್ಮ್ ಅಂತ ಗೊತ್ತಾಗಲ್ಲ. ಥ್ರೂಔಟ್ ಎಂಜಾಯ್ ಮಾಡ್ಕೊಂಡು ನಕ್ಕೊಂಡು ಹೋಗಿ ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿ ನೋಡಿದಾಗ ಅಥವಾ ಫ್ರೆಂಡ್ಸ್ ಜೊತೆ ನೋಡಿದಾಗ ಆಲ್ರೆಡಿ ಇನ್ನೊಂದ್ಸತಿ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಹೇಳ್ತಾರೆ ಇನ್ನೊಂದ್ಸತಿ ಹೋಗಿ ನೋಡೋಣ ಅಂತ. ಸೊ ಅಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡಿದ್ವಿ. ಥ್ರೂಔಟ್ ನಿಮಗೆ ಆ್ಯಕ್ಷನ್ ಆಗಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಶರತ್ ಹೋಯ್ತು, ಅಶೋಕ್ ಸರ್ ಇರ್ಬೋದು, ರಂಗಣ್ಣ ಅವ್ರು ಇರ್ಬೋದು. ಸೊ ನಾವೆಲ್ಲರೂ ಮಾಡಿದಾಗ ಅದನ್ನ ಔಟ್ಪುಟ್ ಹೆಂಗಿರುತ್ತೆ ಅಂತ ಅದಕ್ಕೆ ಮೀರಿ ಬಂದಿದೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಂದು ತೆಲುಗು ತಮಿಳಲ್ಲಿ ಏನು ಕ್ವಾಲಿಟಿ ನಾವು ಯೂಶ್ವಲಿ ನೋಡ್ತಾ ಇದ್ವಿ, ಕನ್ನಡದಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ ಕೊಡ್ತಾ ಇದ್ವಿ ಫಿಲ್ಮ್ಸ್. ಸೊ ಅನೀಶ್ ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಕ್ವಾಲಿಟಿ ವೈಸ್ ನೋಡುವಾಗ ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆಯಾ ಫಿಲ್ಮ್ ಅಂತ ಅನಿಸುತ್ತೆ. ಸೊ ನೀವೆಲ್ಲ ನೋಡಿ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಖಂಡಿತ ನನಗೆ ನಂಬಿಕೆ ಇದೆ. ಯು ಕ್ಯಾನ್ ಎಂಜಾಯ್ ರಾಮಾರ್ಜುನ ಥಿಯೇಟರ್ಸಲ್ಲಿ. ಥ್ಯಾಂಕ್ ಯು.